ಗೋವಾ ವಿಧಾನಸಭೆ ಚುನಾವಣೆಗೆ ತಿಂಗಳಿರುವಾಗಲೇ ಬಿಜೆಪಿ ಭಾರೀ ಆಘಾತವನ್ನು ಅನುಭವಿಸಿದೆ. ಹಾಲಿ ಸಚಿವ ಮೈಕೆಲ್ ಲೋಬೋ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದೇ ಅಲ್ಲದೆ ಬಿಜೆಪಿ ಪಕ್ಷವನ್ನೇ ತೊರೆದಿದ್ದಾರೆ. ಅವರ ಬೆನ್ನಿಗೆ ಇನ್ನೋರ್ವ ಶಾಸಕ ಪ್ರವೀಣ್ ಜಾಂತಿಯೂ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಈ ಮೂಲಕ ಚುನಾವಣೆಗೂ ಮುನ್ನ ಕಮಲಪಾಳಯ್ಯ ತೊರೆದವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಗೋವಾ ವಿಧಾನಸಭೆ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಮಲಪಾಳಯ್ಯದ ಮೇಲೆ ಹರಿಹಾಯ್ದಿರುವ ಮೈಕೆಲ್ ಲೋಬೋ ಬಿಜೆಪಿ ಈಗ ಜನಸಾಮಾನ್ಯರ ಪಕ್ಷವಾಗಿ ಉಳಿದಿಲ್ಲ ಎಂದು ಟೀಕಿಸಿದ್ದಾರೆ. ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಈ ಮೂಲಕ ಟ್ರೆಂಡ್ನ ವಿರುದ್ಧ ದಿಕ್ಕಿನಲ್ಲಿ ಹೆಜ್ಜೆ ಹಾಕಲು ಹೊರಟಿದ್ದಾರೆ. ಕಳೆದ 5 ವರ್ಷಗಳಿಂದ ಕಾಂಗ್ರೆಸ್ನ ಒಬ್ಬರೊಬ್ಬರೇ ಶಾಸಕರು ಬಂದು ಬಿಜೆಪಿ ಗೂಡು ಸೇರಿದ್ರು. ಆದರೆ ಲೋಬೋ ವಿರುದ್ಧ ದಿಕ್ಕಿನಲ್ಲಿ ಹೊರಟಿದ್ದಾರೆ. ಕಾಂಗ್ರೆಸ್ ಸೇರುವ ಬಗ್ಗೆ ಸ್ಪಷ್ಟ ಉತ್ತರ ನೀಡದ ಅವರು ಪಕ್ಷಗಳ ಜೊತೆ ಮಾತುಕತೆ ನಡೆಸಿದ್ದೇನೆ, ಯಾವುದೇ ಪಕ್ಷ ಸೇರಿದ್ರೂ ಆ ಪಕ್ಷಕ್ಕೆ ಗರಿಷ್ಠ ಸ್ಥಾನಗಳು ಬರುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಬಹಿರಂಗವಾಗಿ ಬಿಜೆಪಿಯನ್ನ ಟೀಕಿಸ್ತಾ ಬಂದಿದ್ರು. ಮನೋಹರ್ ಪರಿಕ್ಕರ್ ಕಟ್ಟಿದ್ದ ಪಕ್ಷ ಇದೆಲ್ಲ ಎಂದು ಹೇಳುತ್ತಿದ್ರು. ಅಲ್ಲಿ ಸಿಎಂ ಪ್ರಮೋದ್ ಸಾವಂತ್ ಜೊತೆ ಅವರು ಬಹಿರಂಗವಾಗಿ ಭಿನ್ನಾಭಿಪ್ರಾಯ ಹೊಂದಿದ್ರು. ಬಿಜೆಪಿ ಒಂದು ಭಿನ್ನ ಪಕ್ಷ ಎಂದು ಹೆಸರಾಗಿತ್ತು, ಆದರೆ ಭಿನ್ನ ಪಕ್ಷ ಅಲ್ಲ ಎಂಬುದು ಇತ್ತೀಚೆಗೆ ಗೊತ್ತಾಗಿದೆ. ಈಗ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ಇಲ್ಲ ಎಂದು ದೂರಿರುವ ಅವರು ಪರಿಕ್ಕರ್ ಅವರಿಗೆ ಆಪ್ತವಾಗಿರುವ ನಾಯಕರನ್ನ ಪಕ್ಷದಲ್ಲಿ ಮೂಲೆಗುಂಪು ಮಾಡಲಾಗಿದೆ ಎಂದು ದೂರಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.